ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಇವತ್ತು ಹೊಸ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಲಿದ್ದೀರಿ. ಹೊಸ ಕೆಲಸ ಕಾರ್ಯಗಳಿಗೆ ಒಪ್ಪಂದ ಅನ್ನೋದಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ, ಆರೋಗ್ಯದ ಕಡೆ ಗಮನವನ್ನು ನೀಡಬೇಕು. ಸಣ್ಣ ಪುಟ್ಟ ವಿಚಾರಗಳಿಂದ ಜಗಳಗಳು ಉಂಟಾಗುತ್ತೆ. ಮಾತಿನ ಚಕಮಕಿಗೆ ಕಿವಿಗೊಡಬಾರದು. ಸಂಗಾತಿಯಿಂದ ಸಲಹೆಯನ್ನು ಪಡೆದರೆ ಈ ದಿನ ಮೇಷರಾಶಿಯವರಿಗೆ ಉತ್ತಮ ಹಾಗೂ ಮಾನಸಿಕ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿ, ಇವತ್ತು ಹಳೆಯ ಸ್ನೇಹಿತರ ಭೇಟಿಯನ್ನು ಮಾಡಲಿದ್ದೀರಿ. ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ಮಗಳಿಂದ ಶುಭ ಸುದ್ದಿ ಒಂದನ್ನು ನೀವು ಕೇಳ್ತೀರಾ. ಹಿರಿಯರಿಂದ ಪ್ರಶಂಸೆ ಅನ್ನೋದು ಸಿಗುತ್ತೆ. ಅಧಿಕವಾದ ಖರ್ಚು ಇವತ್ತು ನಿಮ್ಮದಾಗ್ಬೋದು. ಅನ್ಯರಲ್ಲಿ ಮನಸ್ತಾಪ, ಉತ್ತಮ ಬುದ್ಧಿಶಕ್ತಿ, ಹಿತಶತ್ರುಗಳಿಂದ ಸ್ವಲ್ಪ ತೊಂದರೆಗಳು ವೃಷಭ ರಾಶಿಯ ವ್ಯಕ್ತಿಗಳಿಗೆ ಇವತ್ತು ಕಾಡಬಹುದು. ಮಿಥುನ ರಾಶಿ, ಮನೆಯಲ್ಲಿ ಶಾಂತಿಯ ವಾತಾವರಣ ತುಂಬಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಅನ್ನೋದು ಸಿಗುತ್ತೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಮದುವೆ ಆಗದ ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಇವತ್ತು ವಿವಾಹ ಯೋಗ ಕೂಡಿ ಬರುವ ಸಾಧ್ಯತೆ ಇದೆ. ಅಧಿಕವಾದ ಖರ್ಚು ಇರುತ್ತೆ. ಅನ್ಯರಲ್ಲಿ ಕಲಹ ಹಾಗೂ ನಿಷ್ಠೂರಗಳು ಎದುರಾಗುವುದು. ಆರೋಗ್ಯದಲ್ಲಿ ಏರುಪೇರು. ಸೈಟ್ ಖರೀದಿಸುವ ಆಲೋಚನೆ ಇದ್ದರೆ ಇಂದು ಶುಭ ಫಲ. ಕಟಕ ರಾಶಿ, ಆತ್ಮೀಯರಿಂದ ಸಹಾಯವನ್ನು ಪಡಿತೀರಾ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದಿರಬೇಕು. ತೀರ್ಥಯಾತ್ರೆಗೆ ಹಣ ವಿನಿಯೋಗವನ್ನು ಮಾಡಲಿದ್ದೀರಿ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ಕಾಡಬಹುದು. ನಂಬಿಕಸ್ಥರಿಂದ ದ್ರೋಹ ಆಗುತ್ತೆ. ಸ್ಥಿರಾಸ್ತಿ ಖರೀದಿಗೆ ಮನಸ್ಸನ್ನು ಮಾಡಲಿದ್ದೀರಿ. ಸಿಂಹ ರಾಶಿ, ಇವತ್ತು ಸ್ತ್ರೀಯರಿಗೆ ಲಾಭದಾಯಕ ದಿನ. ಮಾತೃವಿನಿಂದ ಸಿಂಹರಾಶಿಯ ವ್ಯಕ್ತಿಗಳು ಇವತ್ತು ನೆರವನ್ನು ಪಡೀತಾರೆ. ಸ್ವಲ್ಪ ಹಣ ಬಂದರೂ ಕೂಡ ಇವತ್ತು ನಿಮ್ಮ ಕೈನಲ್ಲಿ ದುಡ್ಡು ಅನ್ನೋದು ಉಳಿಯುವುದಿಲ್ಲ. ಖರ್ಚು ಹೆಚ್ಚಾಗಿರುತ್ತೆ. ಇಲ್ಲಸಲ್ಲದ ಅಪವಾದಗಳಿಂದ ದೂರವಿರಿ. ಸ್ಥಳ ಬದಲಾವಣೆಯನ್ನು ಮಾಡಿಬಿಡಿ. ಇವತ್ತು ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕನ್ಯಾ ರಾಶಿ, ಇವತ್ತು ಆತ್ಮೀಯರ ಆಗಮನ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಇದರಿಂದ ಪ್ರತಿಭೆಗೆ ತಕ್ಕ ಫಲ ಅನ್ನೋದು ಇವತ್ತು ಪ್ರಾಪ್ತಿಯಾಗುತ್ತೆ ನಿಮಗೆ. ಬಾಕಿ ಹಣ ವಸೂಲಿಗೆ ಇಂದು ಒಳ್ಳೆಯ ದಿನ. ಆಧ್ಯಾತ್ಮಿಕ ವಿಚಾರದಲ್ಲಿ ಹಿರಿಯರ ಬೆಂಬಲ ದೊರೆಯಲಿದೆ. ತುಲಾರಾಶಿ, ಇವತ್ತು ಕೈಕಾಲಿಗೆ ಪೆಟ್ಟಾಗುವ ಸಂಭವ ಇದೆ. ಎಚ್ಚರಿಕೆಯಿಂದ ಇರಿ. ಕೋರ್ಟ್ ಕೇಸ್ಗಳಲ್ಲಿ ಇವತ್ತು ಜಯ ಅನ್ನೋದು ನಿಮ್ಮ ಕಡೆ ಆಗುತ್ತೆ. ಮನಸ್ಸಿನಲ್ಲಿ ಇದ್ದಂತಹ ಭಯಗಳು ಕಡಿಮೆ ಆಗಲಿದೆ. ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಾ. ಮನಸ್ಸಿನಲ್ಲಿ ಇದ್ದಂತಹ ಕೆಟ್ಟ ಆಲೋಚನೆಗಳು ಇವತ್ತು ದೂರ ಆಗುತ್ತೆ. ಆದಷ್ಟು ಇವತ್ತು ದೂರ ಪ್ರಯಾಣಗಳು ಇದ್ದರೆ ಸ್ವಲ್ಪ ಅದನ್ನು ತಪ್ಪಿಸಿದರೆ ಒಳ್ಳೆಯದು. ವೃಶ್ಚಿಕ ರಾಶಿ, ಇವತ್ತು ವ್ಯವಹಾರದಲ್ಲಿ ಏರುಪೇರಾಗ್ಬೋದು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ. ವ್ಯಾಸಾಂಗದಲ್ಲಿ ತೊಂದರೆ ಆಗ್ಬೋದು. ಯತ್ನ ಕಾರ್ಯದಲ್ಲಿ ಭಂಗ. ಶೀತ ಸಂಬಂಧಿತ ರೋಗಗಳು ಕಾಡಬಹುದು. ಇವತ್ತು ವಾಹನ ರಿಪೇರಿಯಾಗುವ ಸಾಧ್ಯತೆ ಇದೆ. ಧನಸ್ಸು ರಾಶಿ, ಸ್ವಪ್ರಯತ್ನದಿಂದ ಕಾರ್ಯಸಿದ್ಧವಾಗುತ್ತೆ. ಅಂದರೆ ನೀವು ಮಾಡಿದಂತಹ ಕೆಲಸಗಳಿಗೆ ಮಾತ್ರ ಇವತ್ತು ಜಯ ಅನ್ನೋದು ಸಿಗುತ್ತೆ. ಸ್ವಂತ ಬುದ್ಧಿಯಿಂದ ಇವತ್ತು ಕೆಲಸವನ್ನು ಮಾಡಿ ಮುಗಿಸಿ. ಯಂತ್ರೋಪಕರಣಗಳಿಂದ ಲಾಭವನ್ನು ಪಡಿತೀರಾ. ವಿವಾಹ ಯೋಗ ಕೂಡಿ ಬರ್ತಾ ಇದೆ. ವಿದ್ಯೆಯಲ್ಲಿ ಅಭಿವೃದ್ಧಿ ಇದೆ. ಇವತ್ತು ಬಂಧುಗಳಿಂದ ಕಲಹಗಳಾಗ್ಬೋದು. ಸ್ತ್ರೀಯರಿಗೆ ಇವತ್ತು ಲಾಭದಾಯಕ ದಿನ. ಮಕರ ರಾಶಿ, ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಇವತ್ತು ನಿಮಗೆ ಶತ್ರುಧ್ವಂಸ ಆಗಲಿದೆ. ಸುಖ ಜೀವನ ಪ್ರಾಪ್ತಿ. ಕಾರ್ಯದಲ್ಲಿ ಬದಲಾವಣೆ ಆಗುತ್ತೆ. ಮೃತ್ಯು ಭಯ ಅನ್ನೋದು ಇವತ್ತು ಕಾಡಬಹುದು ನಿಮಗೆ. ಆರೋಗ್ಯದಲ್ಲಿ ವ್ಯತ್ಯಾಸ. ವಿದೇಶ ಪ್ರಯಾಣ ಯೋಗವಿದೆ. ಮಾತಿನ ಮೇಲೆ ಮಕರ ರಾಶಿಯವರಿಗೆ ಇವತ್ತು ಹಿಡಿತ ಅಗತ್ಯ. ಕುಂಭರಾಶಿ, ಇವತ್ತು ನೀವು ರಾಜಕೀಯ ಕ್ಷೇತ್ರದಲ್ಲಿ ಪಾಲ್ಗೊಳ್ಳುವಿರಿ. ಕೃಷಿಕರಿಗೆ ಲಾಭದಾಯಕ ದಿನ. ಗೆಳೆಯರಿಂದ ಅನರ್ಥ ಆಗ್ಬೋದು. ಭೂಲಾಭ ಇದೆ ಇವತ್ತು ನಿಮಗೆ. ಮನಸ್ಸಿನಲ್ಲಿ ಗೊಂದಲಗಳು ಕಾಡಬಹುದು. ಬಂಧು ಮಿತ್ರರು ಸಮಾಗಮ ಮಾಡಲಿದ್ದಾರೆ. ಪ್ರೀತಿ ವಾತ್ಸಲ್ಯ ವೃದ್ಧಿಯಾಗಲಿದೆ. ದೈವಿಕ ಚಿಂತನೆ ಹಾಗೂ ಕುಂಭರಾಶಿಯ ವ್ಯಕ್ತಿಗಳಿಗೆ ಇವತ್ತು ಭಾಗ್ಯ ವೃದ್ಧಿಯಾಗಲಿದೆ. ಮೀನರಾಶಿ, ಇವತ್ತು ಸಿನಿಮಾ ಕ್ಷೇತ್ರದವರಿಗೆ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ನೆರೆಯವರ ಜೊತೆ ಸುತ್ತಾಟವನ್ನು ಮಾಡಲಿದ್ದೀರಿ. ಹಣಕಾಸು ವೆಚ್ಚ ಸ್ವಲ್ಪ ಹೆಚ್ಚಾಗ್ಬೋದು. ಸುಗಂಧ ದ್ರವ್ಯ ವ್ಯಾಪಾರಿಗಳಿಗೆ ಲಾಭ ಇರುತ್ತೆ. ಇವತ್ತು ಷೇರು ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಕಂಡು ಬರ್ತಾ ಇದೆ. ಈ ದಿನ ಎಚ್ಚರಿಕೆಯ ನಡೆ ಅಗತ್ಯ ಮೀನರಾಶಿಯವರಿಗೆ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.